ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಆತ್ಮೀಯ ಸಹೋದರ ಸಹೋದರರೆ, ಇಂದಿನ ಮೊದಲೇ ವಾಚ್ಯದಲ್ಲಿ ನಾವು ಕೇಳಿದ್ವು ಯಾವ ರೀತಿ ಆದಿ ಧರ್ಮಸಭೆಗೆ ಚಿತ್ರೆಯಂತೆ ಶುರುವಾದಾಗ ವಿಶ್ವಾಸಿಗಳರು ಹಲವಾರು ದೇಶ ವಿದೇಶಗಳಲ್ಲಿ ಚೌದರಿ ಹೋದರು. ಆಗಿರುವಾಗಲೂ ಪ್ರಭುವಿನ ಹಸ್ತ ಅವರನ್ನು ಮುನ್ನಡೆಸುತ್ತಾ ಬಂದಿತು ಎಂದು ನಾವು ಕೇಳಿದೆವು. ಚೌದರಿ ಹೋದ ಕೆಲವರು ಅಂತ್ಯೋಕ್ಯಕ್ಕೆ ಬಂದು ಅಲ್ಲಿ ಪ್ರಭುವಿನ ಸುವಾರ್ತೆಯನ್ನು ಸಾರಿದರು. ಅಂತ್ಯೋಕ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಯೇಸು ಕ್ರಿಸ್ತರ ಅನುಯಾಯಿಗಳನ್ನು ಕ್ರೈಸ್ತರು ಎಂದು ಕರೆದರು ಎಂದು ನಾವು ಕೇಳಿಸಿಕೊಂಡೆವು. ಆತ್ಮೀಯ ಸಹೋದರ ಸಹೋದರರೇ, ದೀಕ್ಷಾ ಸ್ನಾನ ಪಡೆದ ಮಾತ್ರಕ್ಕೆ ನಾವು ಕ್ರೈಸ್ತರಾಗುವುದಿಲ್ಲ, ಬದಲಾಗಿ ಕ್ರಿಸ್ತರಂತೆ ಬದಲಾದಾಗ ಮಾತ್ರ ನಾವು ಕ್ರೈಸ್ತರು. ಶುಭ ಸಂದೇಶದಲ್ಲಿ ಪ್ರಭು ಯೇಸು ಹೇಳಿದಂತೆ, ತಂದೆಯು ನಾನು ಒಂದಾಗಿದ್ದೇವೆ ಎನ್ನುವಂತೆ ನಾವು ಸಹ ಪ್ರಭು ಕ್ರಿಸ್ತರೊಂದಿಗೆ ನಾವು ಸತ್ಸಂಬಂಧದಲ್ಲಿ ಬದುಕಿದಾಗ ಮಾತ್ರ ಕ್ರೈಸ್ತರು ಎನ್ನುವ ಪದಕ್ಕೆ ಅರ್ಥ ಇದೆ. ಗಾಂಧೀಜಿಯವರು ಸುವಾರ್ತೆ ಪ್ರಚಾರದ ಬಗ್ಗೆ ಕ್ರೈಸ್ತರಿಗೆ ಹೇಳಿದಂಥ ಮಾತು, ನೀವು ಕ್ರಿಸ್ತರನ್ನು ಬರೀ ಬಾಯಿ ಮಾತಿನಿಂದ ಸಾರುವುದು ಬೇಡ, ಬದಲಾಗಿ ನಿಮ್ಮ ಬದುಕಿನ ಮುಖಾಂತರ ನೀವು ಕ್ರಿಸ್ತರನ್ನು ಜಗತ್ತಿಗೆ ಸಾರಬೇಕು. ಒಂದು ರೋಜಾ ಪುಷ್ಪವು ತನ್ನ ರೋಜಾ ಪುಷ್ಪ ಎಂದು ಎಲ್ಲರಿಗೂ ಹೇಳಿಕೊಳ್ಳುವುದು ಬೇಕಾಗಿಲ್ಲ, ಅದರ ಸುವಾಸನೆಯೇ ಜನರಿಗೆ ಅದು ರೋಜಾ ಪುಷ್ಪ ಎಂದು ತಿಳಿಸುತ್ತದೆ ಎಂದು ಹೇಳಿದರು. ಆದ್ದರಿಂದ ಪ್ರಭು ಕ್ರಿಸ್ತರನ್ನು ಅರಿತು ನಾವು ಅವರಲ್ಲಿ ಬದುಕಿದ್ದರೆ ನಮ್ಮ ಬದುಕಿನ ಮುಖಾಂತರ ನಾವು ಕ್ರಿಸ್ತರನ್ನು ಇತರರಿಗೆ ತಿಳಿಸಬೇಕೇ ವಿನಃ ಬರೀ ಡಂಬಾಚಾರದ ಟೊಳ್ಳಾದ ಮಾತುಗಳಿಂದ ಅಲ್ಲ. ಇಂಥ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಅವರ ಜೊತೆ ಸತ್ಸಂಬಂಧದಲ್ಲಿಯೂ ಅವರ ಬದುಕು ನಮ್ಮ ಬದುಕಾಗಿಯೂ, ಅವರ ಕನಸುಗಳು ನಮ್ಮ ಕನಸಾಗಿಯೂ, ಅವರ ಬದುಕಿನ ಶೈಲಿ ನಮ್ಮ ಶೈಲಿ ಆಗಲಿ ಎಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಬಾಳು ಬೆಳಗಿ ಯೇಸುವೆ ಪನ್ನಿಯನ್ನ ಆತ್ಮಕ್ಕೆ, ಬಾಳು ಬೆಳಗಿ ಯೇಸುವೆ ಬನ್ನಿಯನ್ನ ಆತ್ಮಕ್ಕೆ, ಆಶಾರಹಿತ ಬಾಳಿದು ಜೀವ ಕಳೆಯ ತುಂಬಿರಿ, ಸೋತು ಹೋದ ಬಾಳಿದು ಸ್ಫೂರ್ತಿ ಚಿಲುಮೆ ತುಂಬಿರಿ. ಬಾಳು ಬೆಳಗಿ ಯೇಸುವೆ ಬನ್ನಿಯನ್ನ ಆತ್ಮಕ್ಕೆ, ಇರುಳು ತುಂಬಿದ ಬಾಳಿದು ಜ್ಯೋತಿ ಬೆಳಗ ಬನ್ನಿರಿ, ನೋವು ತುಂಬಿದ ಬಾಳಿದು ನಲಿವು ನೀಡ ಬನ್ನಿರಿ. ಬಾಳು ಬೆಳಗಿ ಯೇಸುವೆ ಬನ್ನಿಯನ್ನ ಆತ್ಮಕ್ಕೆ, ಬಾಳು ಬೆಳಗಿ ಯೇಸುವೆ ಬನ್ನಿಯನ್ನ ಆತ್ಮಕ್ಕೆ. ನಮ್ಮ ತಂದೆಯು ತಾಯಿಯೂ ಆಗಿರುವ ಸರ್ವೇಶ್ವರ, ಹೆತ್ತ ತಾಯಿ ತನ್ನ ಕೂಸನ್ನು ಮರೆತರೂ ನಾನಿನ್ನ ಮರೆಯಲಾರೆ ಎಂದು ವಾಗ್ದಾನಿಸಿದ್ದೀರಿ. ಈ ಸಂಕಷ್ಟದ ಸಮಯದಲ್ಲಿ ಎಲ್ಲ ತಂದೆ ತಾಯಿಯರನ್ನು ಕರುಣೆಯಿಂದ ದೃಷ್ಟಿಸಿರಿ. ವಿಶೇಷವಾಗಿ ಒಂಟಿಯಾಗಿರುವ ತಂದೆ ಅಥವಾ ತಾಯಿ, ಮದುವೆಯಾಗದ ತಾಯಂದಿರು, ನಿರುದ್ಯೋಗಿಯಾಗಿರುವ ತಂದೆ ತಾಯಂದಿರು, ನಾನಾ ಕಾರಣಗಳಿಂದ ಬೇರ್ಪಟ್ಟಿರುವ ತಂದೆ ತಾಯಂದಿರು, ಅಸಹಾಯಕತೆಯಿಂದ ಸಂಕಷ್ಟದಲ್ಲಿರುವವರು, ಬಡತನ ಮತ್ತು ಮದ್ಯಪಾನ ವ್ಯಸನಗಳಾಗಿರುವ ಇವರು, ಇವರಿಗೆ ಬೇಕಾದ ಶಕ್ತಿಯನ್ನು ಸ್ಫೂರ್ತಿಯನ್ನು ನೀಡಿರಿ. ನಿಮ್ಮ ಕರುಣಾಭರಿತ ಪ್ರೀತಿ, ನಿಮ್ಮ ಅಚಲವಾದ ತಾಳ್ಮೆ ಇವರ ಬದಿಗೆ ಆದರ್ಶವೂ ಆಸರಿಯೂ ಆಗಿರಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಲ್ಲಿ ನಾವು ಪ್ರಾರ್ಥಿಸಿದ್ದೇವೆ, ಆಮೇನ್. ಸರ್ವಶಕ್ತ ದೇವರಾದ ಪಿತಾ, ಸುತ್ತಮತ್ತು ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ, ಆಮೇನ್.